ಆಫೀಸ್ ಇಲ್ಲ, ಪೊಲೀಸ್ ಸ್ಟೇಷನ್ ಇದ್ರೆ ಅದಕ್ಕೆ ಬಿಲ್ಡಿಂಗ್ ಇಲ್ಲ, ಪೊಲೀಸ್ರಿಗೆ ಇಲ್ಲಕಲ್ಲಿ ಕಾಂಟ್ರಾಸೆಂಟ್ ಕಟ್ಟಿದ್ರು ಯಾವಾಗ ಮೇನ್ ಆಗಿ ಬಿಡ್ತಿತ್ತು, ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಇತ್ತು. ಅದು ಹೊಸ ತಾಲೂಕು ಆಗಿರೋದ್ರಿಂದ ಇವೆಲ್ಲ ಸಮಸ್ಯೆಗಳು ಬಹಳಷ್ಟು ಸಮಸ್ಯೆ ಇದ್ದು, ನಾ ಶಾಸಕ ಆದ ನಂತರ ಇವೆಲ್ಲ ಆದಷ್ಟು ದೌಡ್ ಶೀಘ್ರವಾಗಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಅತಿ ಪ್ರಯತ್ನದಾಗಿದ್ದೀವಿ. ಆದ್ರೂ ಕೂಡ ನಮ್ಮಲ್ಲಿ ಏನ್ ಇದು ಕೊರೋನಾ ವೈರಸ್ ಬಂತು, ಎರಡು ಸಾರಿ ಥರ್ಡ್ ಎರಡು ವರ್ಷ ಕೊರೋನಾ, ಅದರಲ್ಲಿ ಬಹಳಷ್ಟು ತೊಂದರೆ ಇತ್ತು. ನಮಗಷ್ಟ ಅಲ್ಲ, ನಮ್ಮ ರಾಜ್ಯಕ್ಕೆ ಅಷ್ಟ ಅಲ್ಲ, ನಮ್ಮ ದೇಶಕ್ಕೆ ಅಷ್ಟ ಅಲ್ಲ, ಇಡೀ ಜಗತ್ತ ಎಲ್ಲ ಅಂಜಿ ಹೋಗುವಂತ ಒಂದು ಸಮಯ ಬಂದಿತ್ತು. ಅದರಿಂದ ಸ್ವಲ್ಪ ನಾವೇನೊಂದು ಶೆಡ್ಯೂಲ್ ಹಾಕಿದೀವಿ, ಆ ಶೆಡ್ಯೂಲ್ ದಾಗ ಸ್ವಲ್ಪ ಲೇಟ್ ಆಗಿ, ಆದ್ರೂ ಕೂಡ ನಾವು ಎಲ್ಲಿ ಕಪ್ಪಿ ಒಂದ್ ದಿವಸ ನಾವು ಪ್ರಯತ್ನ ಬಿಟ್ಟಿಲ್ಲ. ಈ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡ ಆಗ್ಬೇಕು, ಇಲ್ಲಿ ಒಂದು ಪೊಲೀಸ್ ಸಲುವಾಗಿ ಕ್ವಾರ್ಟರ್ಸ್ ಆಗ್ಬೇಕಂತೇಳಿ ಫಸ್ಟ್ ಅವರು ನಮ್ಮ ಎಂಬಿ ಪಾಟೀಲ್ ಅವರು ಇದ್ದಿದ್ರು ಹೋಮ್ ಮಿನಿಸ್ಟರ್, ಅವ್ರಿಗೆ ಭೇಟಿ ಆಗಿ ಕೊಟ್ಟಿದ್ದೀವಿ. ಆದ ನಂತರ ನಮ್ಮ ಬೊಮ್ಮಾಯಿ ಸಾಹೇಬರ್ ಆದ್ರು ಅವ್ರ ಜೊತೆಯಲ್ಲಿ ಕೂತೆಲ್ಲ ಡಿಸ್ಕಷನ್ ಮಾಡಿ ಯಾವ ಪರಿಸ್ಥಿತಿಯಲ್ಲಿ ಎಲ್ಲ ಬಿಲ್ಡಿಂಗ್ ಅದಾವ ನೋಡಿ ಮಾತಾಡಿದಾಗ ಅದ್ ಫೈಲ್ ಮೂವ್ಮೆಂಟ್ ಹಾಕೋತ್ ಹಾಕೋತ್ ಮುಂದ ಅದು ಶಾಂಕ್ಷನ್ ಆಯ್ತು. ಕ್ವಾರ್ಟರ್ಸ್ ಸಲುವಾಗಿ ಪೊಲೀಸ್ ಕ್ವಾರ್ಟರ್ಸ್ ಏನದಾವ ಅದ್ರ ಸಲುವಾಗಿ 3 ಕೋಟಿ 33 ಲಕ್ಷ ಶಾಂಕ್ಷನ್ ಆಯ್ತು. ಮತ್ತೆ ಈ ಪೊಲೀಸ್ ಸ್ಟೇಷನ್ ಕಟ್ಟಡ ಸಲುವಾಗಿ 1 ಕೋಟಿ 32 ಲಕ್ಷ ಶಾಂಕ್ಷನ್ ಆಗಿದೆ. ಇಲ್ಲೇ ನಮ್ಮ ಇಂಜಿನಿಯರ್ ಸಾಹೇಬ್ರ ಅದರು, ನಾ ಬಹಳಷ್ಟು ಕಡೆ ನೋಡ್ತೀನಿ ಈ ಯಾವ ಗೌರ್ಮೆಂಟ್ ಬಿಲ್ಡಿಂಗ್ ಏನ್ ಕಟ್ಟಡ ಚಾಲೂ ಇರ್ತೈತಿ ಎಲ್ಲಿ ಕ್ವಾಲಿಟಿ ಇರಂಗಿಲ್ಲ. ಆಕ್ಚುಲಿ ಆರ್ ಸಿ ಸಿ ಬಿಲ್ಡಿಂಗ್ ಒಂದು ಚಲೋ ಸರಿಯಾಗಿ ಕಟ್ಟಿದ್ರ ನೀವು ಒಂದು ಆರ್ ಸಿ ಸಿ ಬಿಲ್ಡಿಂಗ್ ಲೈಫ್ ಗ್ಯಾಪ್ ಇರ್ಬೇಕು. ಹ್ಯಾಂಡ್ ಓವರ್ ಆಗಿದ್ದ ಮುಂಚೆನ ಅವೆಲ್ಲ ಬಿಲ್ಡಿಂಗ್ ಕ್ರ್ಯಾಕ್ ಆಗ, ಅದು ಕುಡುಗೋ ಬೇಡ ಡಿಮಾಲಿಷನ್ ಮಾಡೋ ಈ ಪರಿಸ್ಥಿತಿಯಲ್ಲಿ ಆ ರೀತಿ ನಮ್ಮಲ್ಲಿ ಆಗಬಾರ್ದು. ಈಗ ನಾವು ದುಡ್ಡು ಶಾಂಕ್ಷನ್ ಮಾಡ್ಕೊಂಡು ಬಂದಿದೀವಿ, ಅದು ಟೆಕ್ನಿಕಲ್ ಸ್ಟಾಫ್ ಅದರು, ಅದ್ರ ಜೊತೆಲೆ ನೀವು ಡಿಪಾರ್ಟ್ಮೆಂಟ್ ಅವರು ಅದೀವಿ. ಅದೇನು ಬಹಳ ದೊಡ್ಡ ಟೆಕ್ನಾಲಜಿ ಇಲ್ಲ, ರಾಕೆಟ್ ಸೈನ್ಸ್ ಅಲ್ಲ, ಅದು ಯಾವ ರೀತಿ ಬರೋಬ್ಬರಿ ನಡೆದು ನೀವು ಸ್ವಲ್ಪ ನೋಡಿ. ಯಾಕಂದ್ರ ನಿಮ್ ಸಿಬ್ಬಂದಿ ಅಲ್ಲಿ ಇರೋರ್ತಾರು ನಿಮ್ಗೆ ವಾಪರ್ಸೋದೈತಿ, ಅದಕ್ಕಾಗಿ ಸ್ಟ್ರಿಕ್ಟ್ ಆಗಿ ಅಲ್ಲೇ ಕಳಪೆ ಕಾಮಗಾರಿ ಆಗಬಾರ್ದು, ಅದು ಚಲೋ ಬಿಲ್ಡಿಂಗ್ ಆಗ್ಬೇಕು. ಮತ್ತ ನನ್ನ ಲೆಕ್ಕ ಪ್ರಕಾರ ಒಂದು ಆರ್ ಸಿ ಸಿ ಬಿಲ್ಡಿಂಗ್ ನೀವು ಚಲೋ ಕಟ್ಟಿದ್ರ 100 ಮಾದರಿ ಏನೂ ಆಗಂಗಿಲ್ಲ, ಮತ್ ಚಲೋ ಮಾಡಿದ್ರೆ 200 ವರ್ಷ ಕೂಡ ಅದಕ್ಕೆ ಏನೂ ಆಗಲ್ಲ, ಪ್ರಾಬ್ಲಮ್ ಇಲ್ಲ, ಮೇಂಟೆನೆನ್ಸ್ ಸರಿಯಾಗಿ ಮಾಡಿದ್ರ ಏನಾಗೋದೈತೆ. ಅದಕ್ಕೆ ಅದಕ್ಕೆ ಆ ರೀತಿ ಮಾಡ್ಕೋಬೇಕಾಗಿತ್ತು, ಮಾಡಿ ನೀವ ನಾವು ಹೋಗ್ತಾ ಬರ್ತಾ ಇಲ್ಲಿ ಅದನ್ನಾಗ ಸೂಪರ್ವೈಸರ್ ಮಾಡ್ತೀವಿ, ಕಾಂಟ್ರಾಕ್ಟರ್ ಹೇಳ್ತೀವಿ. ಎಲ್ಲಿ ಇದರಲ್ಲಿ ತಪ್ಪೇನ್ರಿ ಆದವ್ರ ಯಾಣೆ ತಪ್ಪು ಮಾಡಿದ್ರ ಅದೆಲ್ಲ ಕಡೆ ಮತ್ತೆ ಕಟ್ಲಕ್ ಹಾಕ್ತಾವ ನಾವು, ಅದ್ ಬಿಡಂಗಿಲ್ಲ. ಯಾಕಂದ್ರೆ ಬ್ಯಾರೆ ಕಡೆ ಬಿಡಂಗಿಲ್ಲ, ತಿರುಗಿ ಕಡೆ ಮತ್ ಕಟ್ಲಕ್ ಹಾಕ್ತಾವ. ಅದಕ್ಕ ನೀವು ಸರಿಯಾಗಿ ಮಾಡ್ರಿ. ಇದು ಯಾವುದೋ ಒಂದು ನಮ್ದು ಪರಿಣಾಮಕಾರಿ ಕೆಲಸ ಮಾಡ್ಬೇಕಾದ್ರ ಯಾವುದೋ ಡಿಪಾರ್ಟ್ಮೆಂಟ್ ಇರ್ಲಿ, ಅದೆಲ್ಲ ಅವ್ರಿಗೆ ಬೇಕಾಗಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇತ್ತು ಅಂದ್ರೆ ಪರಿಣಾಮ ಹೇಳಿ ಕೆಲಸ ಮಾಡಕ್ ಈ ಪೊಲೀಸ್ ಸ್ಟೇಷನ್ ಇದ್ದಿದ್ರು ಪೊಲೀಸ್ ಸ್ಟೇಷನ್ ದಾಗ ನೋಡಿಲ್ಲ ಮಳೆ ಆದ್ರೂ ಒಳಗ್ ಸೋತು ಅಲ್ಲಿ ಏನ್ ರೆಕಾರ್ಡ್ ಇಲ್ಲ ಬರಂಗಿಲ್ಲ ಏನಿಲ್ಲ. ಕ್ವಾರ್ಟರ್ಸ್ ಆ ರೀತಿ ಈ ಪೊಲೀಸ್ ಸ್ಟೇಷನ್ ಕಟ್ಟಡ ಈ ರೀತಿ ಮತ್ ಕೆಲಸ ಮಾಡೋದು ಹೆಂಗ್ರಿ? ಆ ಮನುಷ್ಯ ಕೆಲಸ ಮಾಡೋ ಏನ್ ಉತ್ಸಾಹ ಬರ್ಬೇಕಾಗ್ತಿ ಅದಕ್ಕೆ ಬರಂಗಿಲ್ಲ. ಅದಕ್ಕೆ ಇವೆಲ್ಲ ಇತ್ತು ಅಂದ್ರೆ ಐದು ಮತ್ ಕೇಳಕ್ ವಿಷಯ ಕೇಳ್ತೀವಿ ಯಾಕಾಗಿಲ್ಲ ಆಗ್ತದೆ. ಅದಕ್ಕೆ ಈಗ ಬಿಲ್ಡಿಂಗ್ ಆಗಿದೆ ಆಗ್ತದ, ಅಲ್ಲಿ ಕ್ವಾರ್ಟರ್ಸ್ ಆಗ್ತಾವ, ಮತ್ ನಿಮ್ಗೆ ಏನ್ ಬೇಕಾಗಿದೆ ಹೇಳ್ರಿ, ಅವೆಲ್ಲ ನಾವು ಕೂರಿಸ್ತೀವಿ. ಕರೆ ಒಂದು ನಾವು ಮನಸ್ಸಲ್ಲಿ ಗುರುತು ಇರ್ಬೇಕು ನಮಗ, ಇವು ಎಲ್ಲ ಏನ್ ಕೆಲಸ ಆಗ್ತಾವು ಈ ಸರ್ಕಾರದವ್ರು ಮಾಡ್ಯಾರ. ಸರ್ಕಾರದವ್ರು ಅಂದ್ರೆ ಬೇರೆದವ್ರು ಇಲ್ಲ, ಇದೆಲ್ಲ ದುಡ್ಡು ಈ ಜನರದಿಂದ ಬಂದಿದ್ವಿ, ಈ ಜನರ ಕಿಶದಾಗೇ ದುಡ್ಡು ಬಂದಿದ್ವಿ, ಇವ್ರ ದುಡ್ಡಿಂದ ಆಗಿತ್ತದು ಸರ್ಕಾರ. ನಾನ್ ಬರೇ ನಾವು ಸೈ ಮಾಡಲಿ ದುಡ್ಡು ಈ ಜನರು
ಅದಕ್ಕೆ ಇವ್ರ ದುಡ್ಡಿನಿಂದ ನಾವು ಇದೆಲ್ಲ ಮಾಡ್ಕೋತೀವಿ ನಾವು ಇಲ್ಲ ಅರುಣ್ ಜೇಟ್ಲಿ ಅವ್ರ ಅವ್ರ ಕೆಲಸ ಸರಿ ಕೂಡ ಆಗ್ಬೇಕು. ಈ ಕೆಲವು ಕಡೆ